ಹಾಯ್ ಫ್ರೆಂಡ್ಸ್, ಅ ವೆರಿ ಗುಡ್ ಈವ್ನಿಂಗ್. ಏನಪ್ಪ ಯಾವಾಗ್ಲೂ ಗುಡ್ ಮಾರ್ನಿಂಗ್ ಅಂತ ಇದ್ರು, ಸೊ ಇವತ್ತು ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದಾರೆ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಒನ್ಸ್ ಅಗೇನ್ ವೆರಿ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ. ನಾ ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಒನ್ ಆಫ್ ದ ಒಂದು ಬರ್ಡೇ, ನನ್ನ ಮಗಳು ಬರ್ಡೇ ಇದೆ. ಸೊ ನಿಮ್ಮೆಲ್ರಿಗೂ ಗೊತ್ತು, ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಅವಳಿಗೊಂದು ಬಟ್ಟೆ ಏನಾದರೂ ತೆಕ್ಕೊಡೋಣ, ಬರ್ಡೇ ಅಲ್ವಾ, ಬರ್ಡೇ ಅಂದ್ರೇ ಸೆಲೆಬ್ರೇಷನ್. ಸೊ ಹಾಗಾಗಿ ಹೊರಟಿದ್ದಂಥದ್ದು ತುಂಬ ಮಳೆ, ಸೋನೆ ಸೋನೆ ಮಳೆ, ಸೈಕ್ಲೋನ್ ಟೈಪು. ಮಡಿಕೇರಿ, ಭಾಗಮಂಗಲ, ಕುಶಾಲನಗರ ಈ ಸೈಡ್ ಮಳೆ ಆದರೆ ಖಂಡಿತವಾಗ್ಲೂ ಮೈಸೂರು ಮಳೆ ಆಗೇ ಆಗುತ್ತೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿನ್ನೆಯಿಂದ ಏನೇನಾಯಿತು, ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ ಅಷ್ಟರಲ್ಲಿ, ನಾ ಓಡೋಷ್ಟರಲ್ಲಿ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ. ನೋಡ್ಕೊಂಬನ್ನಿ, ಸಂಜೆ ಪೂಜೆ ಕೂಡ ಆಯಿತು, ಧೂಪ ಹಾಕಿ ದೀಪ ಹಚ್ಚಿ ಮನೆಯಲ್ಲೆಲ್ಲ ಪೂಜೆನ ಮಾಡಾಗಿದೆ. ಸೊ ಬನ್ನಿ ಹೊರಡೋಣ ನೋಡಿ, ಇವತ್ತು ಈ ರೀತಿ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ. ಸೊ ಬನ್ನಿ ಹೋಗೋಣ, ಏನೇನಾಯಿತು ಆ್ಯಡ್ ಮಾಡ್ತೀನಿ. ಇದು ಹಿಂದಿನ ದಿನದ ವೀಡಿಯೋ, ನಮ್ಮ ಗೋಡನಲ್ಲಿ ಫುಲ್ ಕೆಲಸ ಇತ್ತು. ಸತೀಶ್ ಮತ್ತು ಹುಡುಗರು, ನನ್ನ ಮಗಳು, ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ನನ್ನ ಮಗ ಇರಲಿಲ್ಲ, ಟ್ಯೂಷನಿಗೆ ಹೋಗಿದ್ದ. ಸೊ ಅದೊಂದು ವಿಡಿಯೋ ಮಾಡ್ಕೊಂಡಿದ್ದೆ, ಆ್ಯಡ್ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದಾರೆ ಅಂತ ಕನ್ಫ್ಯೂಸ್ ಆಗ್ತಾಯಿದ್ದೀರಾ. ಶಾವ್ಗೆ, ಶಾವ್ಗೆ ತಂದು ಅದನ್ನು ಪುಡಿ ಪುಡಿ ಮಾಡ್ತಾಯಿದ್ದಾರೆ. ತುಂಬ ಹಾರ್ಡು, ಕೈಗೆಲ್ಲ ಚುಚ್ಚುತ್ತೆ, ಹುಷಾರಾಗಿ ಪುಡಿ ಪುಡಿ ಮಾಡಬೇಕು. ಸೊ ಇವರೆಲ್ಲ ಪೈನಾಪಲ್, ಇನ್ನು ಸ್ವಲ್ಪ ಜನ ಪೈನಾಪಲ್ ಎಲ್ಲನೂ ಕಟ್ ಮಾಡಿ ರುಬ್ಬಿ ಪೈನಾಪಲ್ ಹೋಳಿಗೆ ಮಾಡೋಕ್ಕೆ ಹೂರ್ಣ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ನೋಡಿ, ಪೈನಾಪಲ್ ಎಲ್ಲನೂ ನೈಟ್ಸಾಗಿ ಚಾಪ್ ಮಾಡಿಟ್ಟಿದ್ದಾರೆ, ಅದನ್ನು ಗ್ರೈಂಡರ್ಗೆ ಹಾಕಿ ರುಬ್ಬಬೇಕು. ಅಕ್ಕಿ ನೆನೆಸಿದ್ದಾರೆ, ಉದ್ದಿನ ಬೇಳೆ ರುಬ್ತಾ ಇದ್ದಾರೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ದಾರೆ, ಬೇರೆಯವರೆಲ್ಲ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಕೆಲಸ ವಿಡಿಯೋ ಮಾಡೋದು, ನಾನು ಇದನ್ನೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನೋ ಒಂಥರ ಖುಷಿ ನನಗೆ, ಎಲ್ಲ ಕೆಲಸ ಮುಗಿಸಿ ಮನೇಲಿ ಒಂದು ಫ್ರೀಯಾಗಿ ಕೂತಿರೋ ಟೈಮಲ್ಲಿ ಕೆಳಗಡೆ ಬಂದು ನನ್ನ ಕೈಲಾದಂಥ ಸಣ್ಣ ಪುಟ್ಟ ಹೆಲ್ಪ್ ಮಾಡೋಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ ನನಗೆ. ಸೊ ಸುಮಾರು ಜನ ಸಿಸ್, ನೀವು ಇಷ್ಟು ಆ್ಯಕ್ಟಿವ್ ಆಗಿರ್ತೀರಾ, ಮನೇಲೂ ಕೆಲಸ ಮಾಡ್ತೀರಾ, ಹಸ್ಬೆಂಡ್ಗೂ ಸಹಾಯ ಮಾಡ್ತೀರಾ, ಹೇಗೆ ನಿಮ್ಗೆ ಇಷ್ಟು ಎನರ್ಜಿ ಬರುತ್ತೆ ಅಂತ ಸುಮಾರು ಜನ ಕಾಮನ್ನಾಗಿ ಕೇಳ್ತಿರ್ತೀರಾ. ನಿಜಕ್ಕೂ ನನಗೆ ಗೊತ್ತಾಗಲ್ಲ, ಬಟ್ ನಾನು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಕ್ಯಾಟಗರಿ ಅಂತೂ ನಂದು ಅಲ್ವೇ ಅಲ್ಲ. ಆಮೇಲೆ ವಿಡಿಯೋ, ಈ ವಿಡಿಯೋನ ಕೊನೆ ತನಕ ನೋಡಿ, ನಾಳೆ ತನಕ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗಳದು ಒಂದೇ ಇಟ್ಕೊಂಡಿದ್ದಾಳೆ, ನನ್ನ ಬರ್ಡೇ ಬಂತು, ನನಗೇನು ಕೊಡಿಸ್ತೀಯ ಮಮ್ಮಿ, ಮಮ್ಮಿ ಏನು ಕೊಡಿಸ್ತೀಯ, ಬಟ್ಟೆ ತೆಕ್ಕೊಡು ಬಾ, ಚಪ್ಪಲಿ ತೆಕ್ಕೊಡು ಬಾ. ಅವ್ರ ಪಪ್ಪನಿಗೆ ಹಿಂಸೆ ಎತ್ತಿದ್ಲು ಎತ್ತಿದ್ಲು, ಅಷ್ಟಿಷ್ಟು ಹಿಂಸೆ ಎತ್ತಲಿಲ್ಲ. ಅವ್ರ ಪಪ್ಪ ಫುಲ್ ಬ್ಯುಸಿಯಾಗಿದ್ದರು, ಅಡುಗೆ ಕೆಲಸ, ಚೌಟ್ರಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಇಲ್ಲಿ ಎಲ್ಲ ರೆಡಿ ಮಾಡಿಸಿ ಚೌಟ್ರಿಗೆ ಹೋಗೋಣ ಅಂತ. ಏನು ಮಾಡ್ತಾಯಿದ್ದಾರೆ ಅಂದರೆ, ಶಾವ್ಗೆಯಿಂದ ಇಡ್ಲಿ ಮಾಡ್ತಾಯಿದ್ದಾರೆ. ಯಾವ ರೀತಿ ಈಗ ಸಬ್ಬಕ್ಕಿ ಇಡ್ಲಿ ಕೇಳಿದ್ದೀವಿ, ಅಕ್ಕಿ ಇಡ್ಲಿ ಕೇಳಿದ್ದೀವಿ, ಇಡ್ಲಿ ತರಿ ಇಡ್ಲಿ ಕೇಳಿದ್ದೀವಿ, ಬಟ್ ಶಾವ್ಗೆಯಿಂದ ಇಡ್ಲಿ ಮಾಡೋದು ಹೇಗೆ, ಸತೀಶ್ ಬಾಯಲ್ಲೇ ನಾನು ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋ ಸಮೇತ ಅಂತ ನೋಡಿ. ಅಪ್ಪ ನೋಡಲಿ, ಬರೀ ಉದ್ದ, ಬರೀ ಉದ್ದು ಈ ಕೈ ಹಾಕ್ಬಿಡಮ್ಮ, ಬಟ್ಟೆ ಬಟ್ಟೆಗೆ ನೀರೆಲ್ಲ ಎಳಿಬೇಕಲ್ಲ, ಇಡ್ಲಿ ತರಿನೂ ಹಾಕ್ಬೇಕಾ? ಅದೇ ತರ ತೈಲ ಗಟ್ಟಿ ಆಗತ್ತಲ್ವಾ? ಅದೇ ತರ ಹಿಂಗೆ ಈ ತರ ಗಟ್ಟಿ ಇರ್ಬೇಕು. ನಾಳೆ ಗುಳಿ ಬರ್ಬೇಕಲ್ಲ, ಅದು ಇನ್ನೂ ಗಟ್ಟಿ ಆಗಲ್ವಾ? ಅದು ಗಟ್ಟಿ ಇರ್ಬೇಕು, ಯಾಕಲ್ಲ ನೆನಿತ ರಾತ್ರಿ ನೆನಿಲ್ವ ಅದ್ರೊಳಗೆ ನೆನಿತದಲ್ಲ, ತಳ್ಳೆ ಆಯ್ತದೆ. ಮತ್ತೆ ಇರ ಬರೋದಿಲ್ಲ, ಈಗ ಬಂದೇ ಹಾಕ್ಬಿಟ್ರಿ.
ತುಂಬಾ ಸಿಂಪಲ್. ನೀವು ಖಂಡಿತ ಮನೇಲಿ ಟ್ರೈ ಮಾಡಿ, ಉದ್ದನ ನೆನೆಸ್ಕೊಂಡು ರುಬ್ಕೊಂಡು ಶಾವ್ಗೆನ ಒಳಗಾಕ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇಡ್ಲಿ ತರಿನ ಹಾಕಿ ಉಪ್ಪು ಸೋಡಾ ಹಾಕಿ ಕಲಸಿ ಇಟ್ಬಿಟ್ಟು ಬೆಳಿಗ್ಗೆ ಇಡ್ಲಿ ಹಾಕ್ಕೊಳ್ಳೋದು ಅಷ್ಟೇ, ವೆರಿ ಸಿಂಪಲ್. ಇಲ್ಲೆಲ್ಲ ರೆಡಿ ಆದಮೇಲೆ ಸತೀಶ್ ಚೌಟ್ರಿಗೆ ಹೋದರು. ಅವ್ರ ಚೌಟ್ರಿಗೆ ಹೋದರು, ಪಪ್ಪ ಇಲ್ಲ ಮಮ್ಮಿ ಪಿಜ್ಜಾ ತರಿಸ್ಕೊಡು ಮಮ್ಮಿ ಅಂತ ಮಕ್ಕಳೆಲ್ಲ ತುಂಬ ಆಟ ಮಾಡ್ತಾಯಿದ್ರು. ಅವರಿಗೋಸ್ಕರ ಸಿಂಪಲ್ಲಾಗಿ ವೆಜ್ ಪಿಜ್ಜಾ ತರಿಸ್ದೆ, ಒಂದು ಕೋಕ್ ಕೂಡ ತರಿಸ್ದೆ. ಅವ್ರ ಜೊತೆ ನಾನು ಕುತ್ಕೊಂಡು ತಿಂದುಬಿಟ್ಟು ಈ ಡೇ ಅಂದರೆ ನೈಟ್, ಸಂಜೆಯಿಂದ ನೈಟ್ ತನಕ ವೀಡಿಯೋನ ಎಂಡ್ ಮಾಡಿದೆ. ಬೆಳಿಗ್ಗೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ. ಅಡುಗೆ ಏನು ಮಾಡಿರಲಿಲ್ಲ, ಸತೀಶ್ ಚೌಟ್ರಿಲಿ ಇದ್ರಲ್ಲ, ಸೊ ಹಾಗಾಗಿ ಮತ್ತೆ ಅರ್ಲಿ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಆಗಿ 4:30 ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಎದ್ದು ಬಾಗಿಲು ಕಸ ಗುಡಿಸಿ, ರಂಗೋಲೆ ಹಾಕಿ, ಆಫೀಸ್ ರೂಮ್ ಎಲ್ಲ ಕ್ಲೀನ್ ಮಾಡಿ, ವಸ್ತುಲೆಲ್ಲ ರೆಡಿ ಮಾಡಿ, ಮನೆ ಕೆಲಸ ಎಲ್ಲ ಮುಗಿಸಿ 1 ಅವರ್ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇವತ್ತು ವಾಕ್ ಜೊತೆ ಜಾಗು ಕೂಡ ಮಾಡಿದ್ದೀನಿ. ಈ ವಿಡಿಯೋ ತಂಬ್ಲೈನ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ಪ್ರತಿದಿನ ಅದದೇ ಹೇಳ್ತೀರಾ, ಪ್ರತಿದಿನ ಅದದೇ ತೋರಿಸ್ತೀರಾ, ಬೇರೆ ಏನು ಇಲ್ವಾ ಕಂಟೆಂಟ್ ನಿಮಗೆ ಅನ್ನೋರಿಗೆ, ನಾನು ಟಿಪಿಕಲ್ ಹೌಸ್ ವೈಫ್, ಮಾಡೋಕ್ಕೇನು ಕೆಲಸ ಇಲ್ಲದೆ ಈ ಯೂಟ್ಯೂಬ್ಸ್ ಜರ್ನಿನ ನಾನು ಸ್ಟಾರ್ಟ್ ಮಾಡಿಲ್ಲ. ಎಲ್ರಿಗೂ ಅಲ್ಲ, ಒಂದಿಬ್ಬರು ಮೂರು ಜನಕ್ಕೆ ಅಷ್ಟೇ. ನೆಗೆಟಿವ್ನ ಇಷ್ಟು ಟ್ರಿಗರ್ ಆಗಿ ತಗೊಳ್ಳೋ ನೀವು, ಪಾಸಿಟಿವ್ನ ಎಷ್ಟು ನಗ್ನಗ್ತ ಸ್ವೀಕರಿಸ್ತೀರೋ ಅದೇ ರೀತಿ ಸ್ವೀಕರಿಸ್ಬೇಕು ನೆಗೆಟಿವ್ನ ಅಂತ. ದಯವಿಟ್ಟು ಅವ್ರಿಗೆಲ್ಲ ನಾನು ಹೇಳೋದು ಒಂದೇ, ಹೇಳೋದು ತುಂಬ ಈಸಿ, ಮಾಡಿ ತೋರಿಸೋರದ್ರಲ್ಲಿ ಇರೋದು ಶ್ರಮ, ಅದು ನಮ್ಗಳಿಗೆ ಮಾತ್ರ ಆಗುತ್ತೋ. ಅರೌಂಡ್ ಇವತ್ತು ನಾನು 9 ಕಿಲೋಮೀಟರ್ ವಾಕ್ ಜಾಗ್ ಮುಗಿಸ್ಕೊಂಬಂದಿದ್ದೀನಿ. ಅರ್ಲಿ ಮಾರ್ನಿಂಗ್ 4:30 to 6:45 ತನಕ ನನ್ನ ಕೈಲಿ ಆದಷ್ಟು ನಾನು ಮಾಡ್ತಾಯಿದ್ದೀನಿ. ವೆಯ್ಟ್ ಲಾಸ್ ಖಂಡಿತವಾಗ್ಲೂ ಆಗಿದ್ದೀನಿ, ಎಷ್ಟಾಗಿದ್ದೀನಿ ಅಂತ ಅಪ್ಕಮಿಂಗ್ ವ್ಲಾಗ್ಗಳಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ವೆರಿ ಗುಡ್ ಮಾರ್ನಿಂಗ್ ಮೈ ಡಿಯರ್ ಲವ್ಲಿ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಟೈಮ್ ಈಗ ಕರೆಕ್ಟಾಗಿ 5:45 ನೋಡಿ, ವೆಹಿಕಲ್ಸ್ ಬಿಟ್ಟರೆ, ರೋಡಲ್ಲಿ ನಾಯಿಗಳು ಬಿಟ್ಟರೆ ಏನು ಗೊತ್ತಾ ಫ್ರೆಂಡ್ಸ್, ನಾವು ಬಾಯಲ್ಲಿ ಹೇಳೋದು ತುಂಬ ಈಸಿ, ಅದನ್ನು ಅದರ ತಕ್ಕಂಗೆ ನಡ್ಕೊಳ್ಳೋ ಶ್ರಮ ನಮಗೆ ಮಾತ್ರ ಗೊತ್ತು. ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ, ಸುಮಾರು ಜನ ಹೇಳ್ತಿದ್ದಾರೆ ನೀವು ಇದ್ದಿದ್ದೆ 4:30 ಗೆದ್ದೆ, ವಾಕ್ ಹೋದೆ, ಮನೆಗೆ ಬಂದೆ, ಮನೆ ಕೆಲಸ ಮಾಡಿದೆ, ಮಕ್ಕಳು ರೆಡಿ ಮಾಡಿದೆ, ಡಬ್ಬಿ ಕಟ್ಟದೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ದೆ, ವಾರ ಮಾಡಿದೆ, ಪೂಜೆ ಮಾಡಿದೆ, ಬರೀ ಇದೇ ಆಗೋಯ್ತು ನಿಮ್ಮದು, ಕೇಳಿ ಕೇಳಿ ಬೋರ್ ಆಯಿತು, ಬೇರೆ ಏನಾದರೂ ತೋರಿಸಿ ಅಂತ, ಬೇರೆ ಏನಾದರೂ ಮಾಡಿ ಅಂತ ಸುಮಾರು ಜನ ರಿಕ್ವೆಸ್ಟ್ ಕಳಿಸ್ತಾರೆ. ಅದ್ರ ತಕ್ಕಂಗೆ ಜ್ಯುವೆಲ್ರಿ ತೋರಿಸಿದ್ರೆ ಇದು ಮನೆ ಅಲ್ಲ, ಚಿನ್ನದ ಮನೆ, ಅಡುಗೆ ಮನೆ ಅಂತ ಬೇಡ, ಚಿನ್ನದ ಮನೆ ಅಂತ ಇಟ್ಕೊಳ್ಳಿ ಅಂತ. ನನ್ನ ಕೈಲಾದಷ್ಟು ವೆರೈಟೀಸ್ ಆಫ್ ವಿಡಿಯೋಸ್ ನಾನು ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ. ನನ್ನ ವಿಡಿಯೋಸಲ್ಲಿ ರೆಗ್ಯುಲರಾಗಿ ನೋಡಿ, ವಿಡಿಯೋ ಸ್ಟಾರ್ಟಿಂಗಿಂದ ಎಂಡ್ ಪಾಯಿಂಟ್ ತನಕ ನೋಡಿ, ಏನಾದರೂ ಒಂದು ರೆಸಿಪಿ ಆಗಿರ್ಬೋದು, ಇಲ್ಲ ಒಂದೇನಾದರೂ ಒಂದು ಟಿಪ್ ಆಗಿರ್ಬೋದು, ಇಲ್ಲ ಒಂದೇನಾದರೂ ಒಂದು ಅಪ್ಡೇಟ್ ಇದ್ದೇ ಇರುತ್ತೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ, ಅರ್ಧಂಬರ್ಧ ವಿಡಿಯೋ ನೋಡಿ ಬಂದು ಮನಸ್ಸಿಗೆ ಬಂದಂಗೆ ಕಮೆಂಟ್ ಮಾಡಬೇಡಿ. ನನಗೂ ಮನಸ್ಸಿರುತ್ತೆ, ನನಗೂ ಸ್ಟ್ರೆಸ್ ಆಗುತ್ತೆ, ನನಗೂ ಬೇಜಾರಾಗುತ್ತೆ. ಯಾಕಂದರೆ ಪ್ರತಿ ಒಂದು ವಿಡಿಯೋಗೆ ಯಾವ ಥರ ಕಮೆಂಟ್ ಬರುತ್ತೆ, ಯಾವ ಥರ ರಿಕ್ವೆಸ್ಟೆಡ್ ಕಮೆಂಟ್ಸ್ ಬರುತ್ತೆ, ಎಲ್ಲನೂ ಓದ್ತೀನಿ. ಅದ್ರ ತಕ್ಕಂಗೆ ಮಾಡಬೇಕು, ನನ್ನ ವ್ಯೂವರ್ಸ್ಗೆ, ನನ್ನ ಅಕ್ಕ ತಂಗಿರಿಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಡಿಸಪಾಯಿಂಟ್ ಮಾಡಬಾರ್ದು ಅಂತ ತುಂಬಾ ಶ್ರಮ ಪಡ್ತಾ ಇದ್ದೀನಿ. ಅಂಥದ್ರಲ್ಲಿ ನೀವು ಈಗ 1000 ಜನ ಇದ್ದಾರೆ ಫ್ರೆಂಡ್ಸ್, ನಾನು ಒಬ್ಬಳೆ ಅಂತಲ್ಲ, ಅಪ್ಕಮಿಂಗ್ ವ್ಲಾಗರ್ ನೀವು ನೋಡಿರ್ಬೋದು, ಒಂದು ಸಣ್ಣ ಪುಟ್ಟ 2,000-3,000 ಸಬ್ಸ್ಕ್ರೈಬರ್ಸ್ ಪ್ರತಿಯೊಬ್ಬರು. ಅವರೇನು ಹಂಗಾರೆ ಕಷ್ಟ ಪಡ್ತಾ ಇಲ್ಲ, ನಾನು ಒಬ್ಬಳೆ ಪಡ್ತಾ ಇದ್ದೀನಿ ಅಂತ ಅಲ್ಲ ನನ್ನ ಮಾತಿನ ಅರ್ಥ. ದಯವಿಟ್ಟು ಫ್ಯಾಮಿಲಿ ಎಂಟರ್ಟೈನರ್ಗೆ ನನ್ನ ವಿಡಿಯೋಸ್ ತುಂಬ ಇಷ್ಟ ಆಗುತ್ತೆ, ನನ್ನ ಏಜ್ ಅವ್ರಿಗೆ ಅಥವಾ ನನಗಿಂತ ದೊಡ್ಡವ್ರಿಗೆ. ನನಗಿರೋರು, ನನಗೆ ಗೊತ್ತಾಗುತ್ತೆ, ಸಬ್ಸ್ಕ್ರೈಬರ್ಸ್ ಎಲ್ಲ ಫೀಮೇಲ್ ಸಬ್ಸ್ಕ್ರೈಬರ್ಸೇ ತುಂಬ ಜಾಸ್ತಿ. ನನ್ನ ಡ್ಯಾನ್ಸ್ ಬಗ್ಗೆ ಕಮೆಂಟ್ ಹೊಡಿತೀರಾ, ನನ್ನ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಕಮೆಂಟ್ ಹೊಡಿತೀರಾ, ಇಷ್ಟು ದೊಡ್ಡ ಹೆಣ್ಮಗು ಇದೆ ನಿನ್ಗೆ ಯಾಕೆ ಬೇಕು ಈ ಯೂಟ್ಯೂಬ್ ಎಲ್ಲ, ನಿನ್ನ ಹತ್ರನೇ ಕೊಳಿತಿದೆ ಚಿನ್ನ ಬೆಳ್ಳಿ ದುಡ್ಡು, ನಿನ್ಗೆ ಯಾಕೆ ಬೇಕು ಯೂಟ್ಯೂಬ್ ದುಡ್ಡು. ಯೂಟ್ಯೂಬ್ ದುಡ್ಡು ಅಂದರೆ ನೀವೇನು ಅಂದ್ಕೊಂಡಿದ್ದೀರಾ ಫ್ರೆಂಡ್ಸ್, ಕಾಲದಿಂದ ಶ್ರಮ ಪಟ್ಟಿರೋರ್ಗೂ 1,00,000 ರೂಪಾಯಿ ಬರಲ್ಲ ಈ ಯೂಟ್ಯೂಬಲ್ಲಿ. ತುಂಬ ಶ್ರಮ ವಹಿಸ್ಬೇಕು, ತುಂಬ ಕಷ್ಟ ಇದೆ. ಅದು ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ, ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ನಾನು ಅಂಥವ್ರಿಗೆಲ್ಲ ಕೇಳ್ಕೊಳ್ಳೋದು ಏನಂದರೆ, ನೆಗೆಟಿವಾಗಿ ಕಮೆಂಟ್ ಮಾಡಿ ಬೇಡ ಅನ್ನಲ್ಲ, ಕಮೆಂಟ್ ಮಾಡೋಕ್ಕೆ ಮುಂಚೆ ಒಂದು ವ್ಯಕ್ತಿತ್ವನ ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಸೆಕ್ಷನ್ ಓಪನ್ ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಕಮೆಂಟ್ ಮಾಡಿದ್ರೆ ತೊಗೊಳ್ಳೋ ಅಂಥ ಕೆಪಾಸಿಟಿ ನಮಗೂ ಇರಬೇಕಲ್ವ? ನಮಗಂತೂ ಖಂಡಿತವಾಗ್ಲೂ ಇರೋದಿಲ್ಲ. ನಾನೇನು ಕನ್ವೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಯಾರೂ ಮಾಡಬಾರ್ದೇನು ನಾನು ಮಾಡ್ತಾ ಇಲ್ಲ, ಎಲ್ಲ ಮಾಡೋದೇ ನಾನು ಮಾಡ್ತಾ ಇರೋದು.
ನಿಮ್ಮ ಕೈಲಾದರೆ ದಯವಿಟ್ಟು ಮಾಡಿ ನನಗೊಂದು ವಿಡಿಯೋ ಸೆಂಡ್ ಮಾಡಿ, ನಾನು ನನ್ನ ಕಣ್ಗಳಿಂದ ನೋಡಿ ಖುಷಿ ಪಡ್ತೀನಿ. ಆಮೇಲೆ ಸಿಸ್, ನೀವು ಎದೊಳಗಲ್ಲದೆ ನಿಮ್ಮ ಮಕ್ಕಳನ್ನು ಇಷ್ಟು ಬೇಗ ಎದೇಳಿಸ್ತೀರಾ ಅಂತ. ಎಸ್, ಅಫ್ಕೋರ್ಸ್, ನಾನು ಅದನ್ನು ತುಂಬ ಚಿಕ್ಕದ್ರಿಂದ ಅಭ್ಯಾಸ ಮಾಡಿದ್ದೀನಿ. ಆಮೇಲೆ ಅವರಿಗೆ ಕ್ಲಾಸಲ್ಲಿ ನಿದ್ದೆ ಬರಲ್ವಾ, ಮಧ್ಯಾಹ್ನ ಟೈಮ್ ತೂಗುಡಿಸಲ್ವಾ ಅಂತಲೂ ಸುಮಾರು ಜನ ಕೇಳಿದ್ದೀರ. ಅದಕ್ಕೆ ಇಲ್ಲ, ಯಾಕಂದರೆ ರಜಾ ಇದ್ದಾಗ ನಾನು ಮಧ್ಯಾಹ್ನ ಟೈಮ್ ಮಲಗಿಸೋದಷ್ಟೇ. ಸೊ ನಾನು ಮಧ್ಯಾಹ್ನ ಟೈಮ್ ಮಲಗಿಸಿ ಅಭ್ಯಾಸ ಮಾಡಿಲ್ಲ ಅವರಿಗೆ, ಹಾಗಾಗಿ ಅವರಿಗೆ ನಿದ್ದೆ ಬರಲ್ಲ. ಫ್ರೆಂಡ್ಸ್ ಇರ್ತಾರೆ, ಕ್ಲಾಸ್ ರೂಮಲ್ಲಿ ಟೀಚರ್ಸ್ ಇರ್ತಾರೆ, ನಿದ್ದೆ ಯಾಕೆ ಬರುತ್ತೆ ಅಲ್ವಾ. ಸೊ ಅವ್ರದ್ದು 1% ಕ್ಲಾರಿಫೈ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಆಮೇಲೆ ಪಾಸಿಟಿವ್ ಆಗಿ ಮಾತ್ರ ತಗೋತೀರಾ, ನೆಗೆಟಿವ್ ಕಮೆಂಟ್ಸ್ನ ಇಮಿಡಿಯೇಟಾಗಿ ಟ್ರಿಗರ್ ಆಗಿ ರಿಯಾಕ್ಟ್ ಮಾಡ್ತೀರಾ ಅಂತ. ದಯವಿಟ್ಟು ಇಲ್ಲ, ಟ್ರಿಗರ್ ಅಂತ ನಾನು ಆಗೋದೇ ಇಲ್ಲ. ನಮಗೂ ಬೇಜಾರಾಗುತ್ತೆ, ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ಅರ್ಥ ಮಾಡ್ಕೊಳ್ಳಲ್ವಲ್ಲ ಅಂತ. ಸೊ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಸ್ಟೇ ಟ್ಯೂನ್. ವಾಕ್ ಮುಗಿಸ್ಕೊಂಡು ತುಂಬ ಸುಸ್ತಾಗಿ ಮನೆಗೆ ಬಂದೆ. ಆ್ಯಸ್ ಯೂಶ್ವಲ್ ಕೆಲಸ ಮಾಡ್ತಾಯಿದ್ದಾರೆ ಗೋಡೌನಲ್ಲಿ, ನನ್ನ ಮಕ್ಕಳಿಬ್ಬರು ಬಂದು ಅಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರ ಅಪ್ಪನಿಗೆ ಬೆಂಡೆತ್ತಿ ಬ್ರೇಕ್ ಆಗ್ತಾಯಿದ್ದಾಳೆ, ಪಪ್ಪ ಇವತ್ತಾದರೂ ಕೊಡಿಸ್ತೀಯಾ, ಪ್ಲೀಸ್ ಪಪ್ಪ ಕರ್ಕೊಂಡು ಹೋಗ್ತೀಯಾ ಅಂತ. ಅವಳದು ಕಮಿಟ್ಮೆಂಟ್ ಲೀಸ್ಟೇ ತುಂಬ ದೊಡ್ಡದಿದೆ, ಏನೇನೋ ಬೇಕಂತೆ. ಸೊ ನಾನು ಹೇಳೋದು ಒಂದೇ, ತುಂಬ ಸ್ಟ್ರೆಸ್ ಇರುತ್ತೆ ನನಗೂ. ನೀವು ಅಂದ್ಕೊಂಡಂಗೆ ಲೈಫ್ ಇಲ್ಲ, ಅಷ್ಟು ಈಸಿಯಾಗಂತೂ ಇಲ್ಲ. ನನ್ನ ಲೈಫ್ ತುಂಬ ಜವಾಬ್ದಾರಿಗಳಿದೆ, ತುಂಬ ಕನಸು ಕಟ್ಬಿಟ್ಟಿದ್ದೀನಿ, ಆ ಕನಸು ನೆರವೇರಿಸ್ಬೇಕು, ನೆರವೇರಿಸ್ಕೊತೀನಿ. ಎಲ್ಲ ಕೆಲಸ ಮುಗೀತು, ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ನೀಟಾಗಿ ಮಾಪ್ ಮಾಡಿ ಎಲ್ಲ ಕೆಲಸ ಮುಗಿಸಿದ್ದೀನಿ. ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಾಯಿತು, ಟೈಮ್ ಬಂದು ಕರೆಕ್ಟಾಗಿ 9 ಗಂಟೆ ಒಂದು 10 ನಿಮಿಷ ಫಾಸ್ಟ್ ನಿಲ್ಲಿಸ್ಕೊಂಡಿರ್ತೀನಿ ನಾನು ಇಲ್ಲಿ ನೋಡಿ, ಯಾಕಂದರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಲ್ವಾ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ಗೆ ಇವತ್ತು ಇಡ್ಲಿ, ಚಿಕ್ಕ ಇಡ್ಲಿ, ಗೋಡೋನಲ್ಲಿ ಇಡ್ಲಿ ತರಿ ಮತ್ತು ಸಂಪಳ ಎಲ್ಲ ರುಬ್ಬಿಟ್ಟಿದ್ರು ತಟ್ಟೆ ಇಡ್ಲಿ ಮಾಡೋಕ್ಕೆ ಅಂತ. ಅದಕ್ಕೆ ನಾನು ಸಂಪಳ ಎತ್ಕೊಂಬಂದು ಇಡ್ಲಿ ಮಾಡಿಕೊಂಡೆ, ಯಾಕಂದರೆ ಅವರು ಪಾರ್ಟಿ ಮನೇಲಿ ಮಾಡ್ತಾರೆ, ಬಿಸಿ ಬಿಸಿ ಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಬೇಳೆ ಸಾಂಬಾರಿತ್ತು, ಅದನ್ನು ಕುದಿಸಿ ಕಾಯಿ ಚಟ್ನಿ ಮಾಡಿರೋಂಥದ್ದು. ಎಲ್ಲ ತಿಂಡಿ ತಿಂದು ಸ್ಕೂಲ್ಗೆ ಹೋದರು, ನಾನು ಎಲ್ಲ ಕೆಲಸ ಮುಗಿಸಿ ಈಗ ದೀಪ ಹಚ್ಚಬೇಕು. ಎಲ್ಲ ಕೆಲಸ ಮುಗೀತು, ಎಲ್ಲ ಕ್ಲೀನ್ ಮಾಡಿದ್ದೀನಿ, ಫ್ರೆಶ್ ಅಪ್ ಆಗಿ ದೀಪ ಹಚ್ಬಿಟ್ಟು ಬಂದು ಸಿಗ್ತೀನಿ. ಟೈಮ್ ಬಂದು 9 ಗಂಟೆ ಆಗೋಯ್ತು. ಸೊ ಸ್ನಾನ ಮಾಡಿ ದೀಪ ಹಚ್ಚಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಎಲ್ಲ ಕೆಲಸ ಆದಮೇಲೆ ಇದು ವಾರ ನಿಮಗೆ ಗೊತ್ತು. ಸೊ ಹಾಗಾಗಿ ಎಲ್ಲ ಹೂವು ಎಲ್ಲ ಹಾಕಿ, ಗಣಗಳ ಹೂವು, ಸಾಮಂತಿಗೆ ಹೂವು, ದೇವ್ರ ಮನೇಲಿ ಒಂದು ಹಾಲು ಕೂಡ ನೈವೇದ್ಯಕ್ಕಿಟ್ಟು ನೋಡಿ, ಪೂಜೆ ಇವತ್ತಿನ ರೀತಿ ಪೂಜೆ ಈ ರೀತಿಯಾಗಿದೆ. ರಂಗೋಲೆ ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ, ಸಾಂಬ್ರಾಣಿ ಎಲ್ಲ ಹಾಕಿ, ಧೂಪ ಎಲ್ಲ ಹಾಕಿ. ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ ಯಾವ ಧೂಪ ಯೂಸ್ ಮಾಡ್ತೀರಾ ಅಂತ. ಕಪ್ ಸಾಂಬ್ರಾಣಿ ಅಂತ ಸಿಗುತ್ತೆ, ಸೊ ಅದನ್ನು ಯೂಸ್ ಮಾಡ್ತೀನಿ. ಮಹಾಮಂಗಳಾರತಿ ಕೂಡ ಮಾಡಿ ಒಂದು 5-10 ನಿಮಿಷ ದೇವ್ರ ಮನೇಲಿ ಧ್ಯಾನ ಮಾಡ್ತಾ ಕೂತಿದ್ದು, ಹೂವೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಮ್ಮನೆ ಹತ್ರ ಇರೋವಂಥ ನಿಯರ್ ಬೈ ಮಲೆ ಮಹದೇಶ್ವರ ದೇವಸ್ಥಾನಕ್ಕೂ ಕೂಡ ಹೊರಟೆ. ಸೊ ತುಂಬಾ ಬ್ಲೆಸ್ಸಡ್ ಡೇ ಅಂತ ಅನ್ಬೋದು ನನಗೆ, ಯಾಕಂದರೆ ತುಂಬ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಮಾಧಾನ ಆಗುತ್ತೆ, ಮಹಾಮಂಗಳಾರತಿ ಕೂಡ ನನಗೆ ಸಿಕ್ತು. ಸೋ ಬ್ಲೆಸ್ಸಡ್ ಮಂಡೇ ಇವತ್ತು. ಒಬ್ಬೊಬ್ರು ಅನ್ಕೋತಾರೆ, ಅಯ್ಯೋ ಕೆಲಸ ಮಾಡಿ ಸುಸ್ತಾಯಿತು ಮಲ್ಕೊಂಡ್ರು ಸಾಕಪ್ಪ ಅಂತ, ಬಟ್ ನಾನು ಆ ರೀತಿ ಅಲ್ವೇ ಅಲ್ಲ, ಯಾವಾಗಲೂ ಆ್ಯಕ್ಟಿವ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ತಿಂಡಿ ತಿಂದಿಲ್ಲ, ಬಟ್ಟೆ ಐರನ್ ಮಾಡೋಣ ಅಂತ ಬಂದೆ, ಅಷ್ಟರಲ್ಲಿ ಪ್ಯಾಕಿಂಗ್ ಮಾಡಿಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಒಂದೊಂದು ಜೊತೆ, ಯಾಕಂದರೆ 2 ಡೇಸ್ಗೆ ಅಷ್ಟೇ ಅಲ್ವಾ ಹೋಗಿ ಬರೋದು. ಸೊ ಟಾಪು, ಪ್ಯಾಂಟು, ದೇವಸ್ಥಾನದಲ್ಲಿ ಸ್ಯಾರಿ ಹಾಕ್ಕೊಳಕ್ಕೆ ಸ್ಯಾರಿ, ಇದು ಒಂದು ಕೇರಳಿಯನ್ಸ್ ಸಿಲ್ಕ್ ಸ್ಯಾರಿ. ನನ್ನ ಹಸ್ಬೆಂಡು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡು ಹೋದಾಗ ತಂದಿದ್ದಂಥ ಸಾರಿ. ಐರನ್ ಕೊಡಬೇಕು, ಪಿಕಾಕ್ ವರ್ಕ್ ಇದೆ ಒಳಗಡೆ, ಎಲ್ಲ ಥ್ರೆಡ್ ವರ್ಕ್ ಇದೆ. ಸೊ ಇದಕ್ಕೆ ಒಂದು ಬ್ಲೌಸು ಮಿಕ್ಸ್ ಮ್ಯಾಚ್ ಮಾಡಿ ಐರನ್ ಮಾಡಿಸಿಡ್ಬೇಕು, ಲೇಟ್ ಆಗಿಬಿಡುತ್ತೆ, ಎಲ್ಲ ಕೆಲಸ ಒಬ್ಬಳೇ ಮಾಡಬೇಕಲ್ವಾ. ಸೊ ಹಾಗಾಗಿ ಇದಕ್ಕೆ ಒಂದು ಬ್ಲಾಕ್ ಜರಿ ಬ್ಲೌಸ್ನ ಮ್ಯಾಚ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಈ ಥರ ಮುತ್ತು ಥರ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದೀನಿ, ಥ್ರೆಡ್ ವರ್ಕ್ ಅಲ್ಲ, ಹ್ಯಾಂಡ್ ವರ್ಕ್, ಬಫ್ ಸ್ಲೀವ್ಸ್ ಇದೆ. ಸೊ ಬ್ಯಾಕ್ ಡಿಸೈನ್ ಈ ಥರ ಪಾಟ್ ಡಿಸೈನ್ ಇದೆ, ಇದನ್ನು ವೇರ್ ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ. ತುಂಬ ಚೆನ್ನಾಗಿ ಯುನಿಕ್ ಆಗಿದೆ, ಇದಕ್ಕೆ ಇದು ಕಾಂಬಿನೇಷನ್ ಆಗುತ್ತೆ ಅನ್ಕೋತೀನಿ, ಯಾಕಂದರೆ ಜರಿ ಜರಿ ಇರೋದ್ರಿಂದ. ಸೊ ಈಗ ಐರನ್ ಮಾಡೋಕ್ಕೆ ಕೊಡಬೇಕು.
ನಾನು ಒಪ್ಪತ್ತು ಬಿಟ್ಬಿಟ್ಟು ಒಂದು 5-10 ನಿಮಿಷ ಕೂತಿದ್ದೆ, ರಿಲ್ಯಾಕ್ಸ್ ಆಗಿ ವಿಡಿಯೋ ಎಡಿಟ್ ಇತ್ತು, ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಗುರುಮಲ್ಲಪ್ಪ ಅಪ್ಪಾಜಿ ಕೆಲಸಕ್ಕೆ ಹೋಗಿದ್ರು. ಕೆಲಸ ಮುಗಿಸ್ಕೊಂಡು ಬಂದು, ಏನು ಮೇಡಮ್ ಅರೇ ಚಳಿ ಇದು ಅಂತ ಹೇಳ್ಕೊಂಡು ಕೂತಿದ್ರು. ಸೋಫಾ ಮೇಲೆ ಮಲ್ಕೊಳ್ರಿ ಅಂದರು, ಕೇಳ್ತಾ ಇಲ್ಲ. ಇಲ್ಲ ಮೇಡಮ್, ನಾನು ಮಲ್ಕೊಳ್ಳಲ್ಲ, ನನಗೆ ಇಲ್ಲೇ ಸರಿ, ನಾನು ಕೆಳಗಡೆಯಿಂದ ಬಂದಿದ್ದೀನಿ, ಕೆಳಗೇ ಇರ್ತೀನಿ ಅಂತ. ಇಷ್ಟು ಬುದ್ಧಿವಂತರ ಯಾವಾಗಾದ್ರೆ ಅಪ್ಪಾಜಿ ನೀವು? ಸರಿ ಮೇಲೆ ಮಲ್ಕೊಳ್ಳಿ, ಆಯಿತು. ಏಕೆ ಸರಿ ಆಯ್ತು, ಮೇಲ್ ಮಲ್ಕೊಳ್ಳಿ, ಚಳಿ ಅಲ್ವಾ, ಕೋಲ್ಡು, ಬೆಡ್ಶೀಟ್ ಕೊಡ್ಲಾ ಅಪ್ಪಾಜಿ? ಮೇಲ್ ನೋಡ್ರಿ, ಚಾ ಗಾಂಧಿ ಮೇಲ್ ಮಲ್ಕೊಳ್ಳಿ. ಸೋಫಾ ಮೇಲ್ ಮಲ್ಕೊಳ್ಳಿ, ಆಯ್ತು, ಯಾರು ಇಲ್ವಲ್ಲ, ನಾನು ನೀವು ತಾನೇ. ಇಷ್ಟಿನ ಅರೆ ಹುಚ್ಚ ನೀವು ಅನ್ಕೊಂಡಿದ್ದೆ, ಇವತ್ತು ಗೊತ್ತಾಯ್ತು ಅಪ್ಪಾಜಿ ಹುಚ್ಚು ಜಾಸ್ತಿ ಉರ್ವೈಲಿ. ಯಾವ್ದು ಹುಲ್ಗಂ ಸುಟ್ರು ಯಪ್ಪ, ಹೊಟ್ಟೆ ಹುಳ್ಗ ಸುಟ್ರು ವಾಲಿ ಬಂತ. ಯಾರೀರೋ ನೋಡಿ, ಫೋನ ಹಿಡ್ಕಂಡಿ ಹುಳುಗ ಸುಟ್ರು ವಾಲಿ ಹೇಳಿ, ನೀವು ಹೇಳ್ರಿ ಫಸ್ಟ್ ಇಂದ ಹೇಳಿ, ಸ್ಪೀಕರ್ ಅಂತ ಮಾಡ್ಕಂಡಿ ಫಸ್ಟ್ ಇಂದ ಹೇಳ್ರಿ, ಗೂಗಲ್ ಅಲ್ಲಿ ಉಳುವಾಯ್ ಸುಟ್ರ ಹೇಳ್ರಿ ಅಪ್ಪಾಜಿ. ಹುಳುಗ ಅಯ್ಯೋ, ನಮ್ಮನೆಗೆ ಅವ್ರು ಬಂದ್ರೇ ಹಂಗೆ ನಕ್ಕು 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 ಹೊಟ್ಟೆ ಎಲ್ಲ ನೋವು ಬಂದ್ಬಿಡುತ್ತೆ. ಸೊ ಹಿಂದಿನ ವ್ಲಾಗಲ್ಲಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಮೊಳಕೆ ಕಾಳು ಕಟ್ಟಿದ್ರು ಗೋಡೋನಲ್ಲಿ, ಅದನ್ನು ಎತ್ಕೊಂಬಂದು ಇಟ್ಕೊಂಡಿದ್ದೆ. ಸೊ ಇವತ್ತು ನಾನು ಮಾಡೋಣ ಅಂತ ಹೇಳಿ ಮೊಳಕೆ ಕಾಳು ಸಾಂಬಾರ್ ಮತ್ತು ರೈಸ್ ಮಾಡಿದೆ. ಮುದ್ದೆ ಮಾಡಲಿಲ್ಲ, ಯಾಕಂದರೆ ಸತೀಶ್ಗೆ ಕೆಲಸ ಇತ್ತು, ಸೊ ಹಾಗಾಗಿ ಮುದ್ದೆ ಮಾಡಲಿಲ್ಲ. ಕಂಡಿಡೀರಿ ನೋಡೋಣ, ಇದು ಮೊಳಕೆ ಹುಳಿ ಸಾಂಬಾರು, ತಿನ್ನೋಡಿ ಬೇಗ ಬೇಗ ಅಪ್ಪಾಜಿ. ಚೆನ್ನಾಯ್ತಾ? ಹಾಂ, ನಿಜ ಹೇಳಿ. ಮಳೆಗೂ ಅದಕ್ಕೂ ಕಾರ್ ಕಾರವಾಗೈತೆ. ಮೇಲೆ ಕುತ್ಕೊಂತೀನಿ. ಏಕೆ ಸರಿ, ಮೇಲೆ ಊಟ ಮಾಡಿ, ಮೇಲೆ ಕುತ್ಕೊಂಡು ಅಪ್ಪಾಜಿ. ಏಕೆ ಇದಿಷ್ಟು ನಿನ್ನೆಯಿಂದ ನಡೆದಿದ್ದಂಥ ವಿಡಿಯೋ. ಈಗ ಬಟ್ಟೆ ಶಾಪಿಂಗ್ಗೆ. ಕೊನೆಗೂ ಅವ್ರ ಅಪ್ಪನ ಕನ್ವಿನ್ಸ್ ಮಾಡಿ, ಪಪ್ಪ ನಿನ್ನ ಕೆಲಸ ಯಾವಾಗಲೂ ಇರುತ್ತೆ, ನನಗೆ ಬಟ್ಟೆ ಕೊಡಿಸ್ಬಿಟ್ಟು ಕೆಲಸ ಮಾಡು ಪಪ್ಪ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ. ನಮ್ಮನೇಲಿ ಹೆಂಗೆ ಅಂದರೆ, ನಿಮಗೆ ತಂಬ್ಲೈನ್ ನೋಡಿದರೆ ಗೊತ್ತಿರುತ್ತೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ನಾನು ಹಾಕಿದ್ದೀನಿ. ಯಾಕಪ್ಪ ಅಂದರೆ, ನನ್ನ ಮಗ ಇದೇ ರೀತಿ ರಿಕ್ವೆಸ್ಟ್ ಮಾಡಿದ್ರೆ ನಿಜಕ್ಕೂ ಏನೂ ಸ್ಯಾಂಕ್ಷನ್ ಆಗೋದಿಲ್ಲ. ಅದೇ ಅವ್ರ ಮಗಳು, ನನ್ನ ಹಸ್ಬೆಂಡ್ ಮಗಳು, ಅವಳು ನನ್ನ ಮಗಳಲ್ಲ. ಅವಳು ಏನಾದರೂ ಕೇಳಿದ ತಕ್ಷಣ ಸ್ಯಾಂಕ್ಷನ್ ಆಗುತ್ತೆ. ಕೆಲಸ ಇಲ್ಲ ಅಂದರೆ ಆ ಕ್ಷಣನೇ, ಆ ಮಿನಿಟೇ ರೆಡಿ ಇರುತ್ತೆ. ಕೆಲಸ ಟೆನ್ಷನ್ ಏನಾದರೂ ಇದ್ದರೆ ಒಂದಿನ ಡಿಲೇ ಆಗೇ ಆಗುತ್ತೆ. ಸೊ ಹೀಗೆ ಮಾತಾಡಿಕೊಂಡು ನಾವೆಲ್ಲೇ ಹೋದರೂ ಏನೇ ಮಾಡಿದ್ರು, ನಮ್ಮ ಜೊತೆ ಹುಡುಗರು ಇಲ್ಲ ಗುರುಮಲ್ಲಪ್ಪ ಯಾರಾದರೂ ಒಬ್ರು ಇರ್ತಾರೆ. ಸೊ ಮಳೆ ಅನಿ ಕೂಡ ಬಂದು ನಿಂತಿತ್ತು ನೋಡಿ, ರೋಡ್ ಇನ್ನೂ ಒಣಗೆ ಇಲ್ಲ, ಒದ್ದೆ ಒದ್ದೆ ಹಸಿ ಹಸಿ ಇದೆ. ಸೊ ಇದು ಹಗ್ರಹಾರ ಸರ್ಕಲ್, ಸತೀಶ್ಗೆ ಒನ್ ಆಫ್ ದ ಟೈಮ್ ಮೋಸ್ಟ್ ಫೇವ್ರೆಟ್ ಸರ್ಕಲ್. ಅವರಿಗೆ ಎಷ್ಟು ಜನ ದುಡ್ಡಿಸ್ಕೊಂಡು ಮೋಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರೇ ಮಾತಾಡ್ತಾರೆ ಕೇಳಿ. ಅದೇ ಬೇರೆ ಕೊಟ್ಟಿರೋದೇ ಹಿಂಗನ್ಬಿಟ್ರೆ ಪೊಲೀಸ್ ಯಾವಾಗ ಡಂಡಿ ಬರ ನಿಂತಾಗೆ ಇರ್ತದೆ. ನೆನ್ನೆ ಒಂದು ಅಳತಾಣ್ತಾನೆ ಗುರುಮಾಪ ಛತ್ರದಲ್ಲಿ, ಹೆಂಗಿತ್ತು ಅಂದ್ರೆ ಅವಳೆ ಜೇನುತುಪ್ಪದ ಮಿಠಾಯಿ ಇದ್ದಾಗಿತ್ತು ಬಡ್ಡಿ ಮಾತು. ಏನ್ ಮನಸ್ಸ ಬಂದ್ರಿ?
ಟಮಾಟ ಹಸಿ ಮೆಣಸಿನಕಾಯಿ ಟಮಾಟ ಹಸಿ ಮೆಣಸಿನಕಾಯಿ ಸೌತೆಕಾಯಿ ಇಪ್ಪತ್ತು ಕಾಯಿ ಅಣ್ಣ ಮುನ್ನೂರು ರೂಪಾಯಿ ಶಾಪಿಂಗ್ ಅಂತ ಕರ್ಕೊಂಡ್ಬಂದು ತರಕಾರಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೌತೆಕಾಯಿ ಟೊಮೆಟೊ ಅವಳು ನೋಡಿ ಕುತ್ಕೊಂಡೆ ತೊಗೊಡಿಸ್ತಾ ಇದ್ದಾಳೆ. ಏಯ್ ಬಬ್ಬು ನಿದ್ದೆ ನಿದ್ದೆ ಪುರ್ಕೆ ಸೌತೆಕಾಯಿ ತಿಂತಾ ಇದ್ದೀನಿ ನಾನು. ಮಳೆ ಉಯ್ದು ಮಾರ್ಕೆಟ್ ಹೆಂಗಾಗಿದೆ ಅಂದ್ರೆ ಫುಲ್ಲು ಕೊಚ್ಚೆ ಕೊಚ್ಚೆ. ಇವಾಗಂತೂ ಮೈಸೂರಲ್ಲಿ ಫುಲ್ಲು ಸ್ಟ್ರಿಕ್ಟು ಪೊಲೀಸ್, ಮಾರ್ಕೆಟ್ ಒಳಗಡೆ ಅಂತೂ ವೆಹಿಕಲ್ಸ್ ಕಾಲು ಹಾಕೋಕ್ಕೆ ಜಾಗ ಇಲ್ಲ. ನಾವು ಹೋಗಿ ಆಟೋ ಹಿಂದೆ ಲಾಕ್ ಆದ್ವಿ, ಅರ್ಧ ಗಂಟೆ ಆಯಿತು ಗುರು ನಾವು ತಪ್ಪಿಸ್ಕೊಂಡು ಈಚೆ ಬರೋ ಅಷ್ಟರಲ್ಲಿ. ಬೇರೆ ಕಡೆ ಜಾಗನೂ ಇಲ್ಲ ಹೋಗಿ ಬರೋಣ ಅಂತಂದರೆ, ಎಲ್ಲೋದ್ರೂ ಈ ಪೊಲೀಸ್ ಇದ್ದಾರೆ. ಒಂದು ವ್ಯವಸ್ಥೆನ ನೀಟಾಗಿ ಮಾಡಬೇಕು ಅಂತ ಅಷ್ಟೇ ನಾನು ಕೇಳ್ಕೊಳ್ತೀನಿ. ಇಟ್ಕೋಬೋದಾಗಿತ್ತು. ಇನ್ನು ಏನೇನ್ ತೆಗಿಬೇಕು? ಐದು ತೆಗಿದೆಯೇ? ಕರೀತಾ ನೋಡಿ, ಕರೀತಾ ನೋಡ್ರಿ. ಅಪ್ಪಾಜಿ ಕಾಲ್ ಬಿಗಿಯಾಗಿ ಮಡಗ್ರಿ, ಜಾರದ್ರೆ ಟೊಮೆಟೊ ಮೇಲೆ ಇಡ್ಬಿಡ, ಸೈಡ್ ಇಡು. ಊಟ ಮೇಲೆ ಹಾಕವಾ? ಮಾತ್ ಪ್ರಸಾದ ಅಲ್ಲ, ನೀನ್ ತರಕಾರಿ ತರಕ ಕರ್ಕೊಂಬಂದಿದ್ದು ಈ ಕೊಚ್ಚೆ ಒಳಗೆ. ಯಪ್ಪ ದೇವ್ರೆ, ರೋಡ್ ಏನ್ರಿ ಇದು? ಮಡ್ಡಿ ತರ ಎಷ್ಟು ಗಾಡಿಗಳು ಅಲ್ಲ ಗಾಂಧಿ. ಮಾರ್ಕೆಟ್ ಅಂದ್ಮೇಲೆ ಒಂದ್ ಇದಿರ್ಬೇಕಲ್ಲ ಇಲ್ಲಿ ನೋಡಿ. ಅಪ್ಪ ರೋಡ್ ನೋಡಕ್ಕಾಯ್ತಾ ಇಲ್ಲ. ಇಲ್ಲಿ ಮಾಡೋರೆಲ್ಲ ತಿರ್ಗಿ ಹಾಕಿತರ ವ್ಯವಸ್ಥೆ ಸರಿ ಇಲ್ಲ ಅಷ್ಟೇ. ಹೆಂಗೋ ಅತ್ಲಾಗಿ ಬೇಕ್ ಬೇಕಾಗಿರೋದೆಲ್ಲ ಬೇಗ ಬೇಗ ತಗೊಂಡು ಉಸ್ಸಪ್ಪ ಅನ್ಕೊಂಡು ಪ್ಯಾಲೇಸ್ ರೋಡಿಂದ ವಾಪಸ್ ನಾವು ಚಾರುಗೆ ಬಟ್ಟೆ ತಗೊಳ್ಳೋಣ ಅಂತ ಹೇಳಿ ಚಿಕ್ಕಡಿಯಾರದ ಹತ್ರ ಅಂದರೆ ಮನಾಸ್ ಮಾರ್ಕೆಟ್ ರೋಡ್ಗೆ ಬಂದ್ವಿ. ಈ ಆಟ ಸಾಮಾನು ಆಟೋದಲ್ಲಿ ಮಾರ್ತಾ ಇರೋದು ನೋಡಿ ತುಂಬ ಖುಷಿ ಆಯ್ತು ನನಗೆ. ಈ ಪಿಪಿ ತುತೂರಿ ಬಲೂನ್ಸ್ ಈ ಥರ ನಮಗೆ ಅವಾಗ ತಳ್ಳೋ ಗಾಡೀಲಿ ಇಟ್ಕೊಂಡು ಬರ್ತಿದ್ರು, ಇವಾಗ ಆಟೋಗೆ ಹಾಕ್ಕೊಂಡು ಅನೌನ್ಸ್ ಮಾಡಿಕೊಂಡು ರೋಡ್ ಫುಲ್ಲು ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಆಟ ಸಾಮಾನುಗಳೆಲ್ಲ ನನ್ನ ಮಕ್ಕಳು ಕಣ್ಣಲ್ಲೂ ನೋಡಿರಲ್ಲ. ಈಗಿನ ಜನ್ರೇಷನ್ ಮಕ್ಕಳು, ನಿಮ್ಮಗಳ ಮಕ್ಕಳು ನೋಡಿದಾರಾ ಕಮೆಂಟ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಸ್ಯಾರಿ ಶಾಪಿಂಗ್ ಬಟ್ಟೆ ಶಾಪಿಂಗ್ ಅಂತ ಹೋದಾಗ ನಿಮ್ಮ ಮಕ್ಕಳಿಗೆ ಯಾವ ಅಂಗಡೀಲಿ ನೀವು ಬಟ್ಟೆ ತಗೋತೀರಾ ಅಂಗಡಿ ಸಮೇತ ಮೆನ್ಷನ್ ಮಾಡಿ ಅಂತ ಹೇಳಿದ್ರಿ. ಸೊ ನಾನು ಹೇಳ್ತಾ ಇದ್ದೀನಿ, ಶ್ರೀ ಬಸವ ಇದು ಬವಸಾರ್ ಫ್ಯಾಷನ್ಸ್ ಅಂತ ಹೇಳಿ ಮನ್ನಾರ್ಸ್ ಸೀರೆ ಅಂಗಡಿಗೆ ಹೋಗೋಕ್ಕೆ ಒಂದು ಶಾಪ್ ಸಿಗುತ್ತಲ್ಲ ಕಾರ್ನರಲ್ಲೇ ಇದೆ, ಆ ಸರ್ಕಲ್ ಸಿಗುತ್ತಲ್ಲ ಅದರ ಲೆಫ್ಟಿಗೇನೆ ಈ ಅಂಗಡಿ ಇದೆ. ಅಫೋರ್ಡಬಲ್ ರೇಟಲ್ಲಿ ಹಾಕ್ಕೊಡ್ತಾರೆ, 20% ಡಿಸ್ಕೌಂಟ್ ಸೇಲ್ ನಡೀತಾ ಇದೆ. ನೀವು ಬೇಕಿದ್ರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಆಮೇಲೆ ಒಂದು ಹೇಳ್ತೀನಿ, ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ತೊಗೊಳ್ಳೋದು ನನ್ನ ಮಗಳಿಗೆ ಈ ಅಂಗಡೀಲಿ ಬಟ್ಟೆ. ಹೋಗಿದ ತಕ್ಷಣ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಕೊಡ್ತಾರೆ, ಹೊಸ ಹೊಸ ಕಲೆಕ್ಷನ್ಸ್ ಕೊಡ್ತಾರೆ, ಸೈಜ್ ಪರ್ಫೆಕ್ಟಾಗಿ ಕೊಡ್ತಾರೆ, ಕ್ಲಾತ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ನಾನು ಅವಳಿಗೆ ಈ ಸಾರಾ ಡ್ರೆಸ್ ಬಂದಿದೆಯಲ್ಲ ಈಗ ಟ್ರೆಂಡ್ ಅದು, ಆ ಥರದ್ದು ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಅದೆಲ್ಲ ಆದಮೇಲೆ ಮಮ್ಮಿ ಶೂಸ್ ಬೇಕು ಚಪ್ಪಲಿ ಬೇಕು ಅಂತ ಹಠ ಮಾಡಿದ್ಲು. ಸೊ ಅವಳಿಗೆ ಯಾವ ಥರ ಡ್ರೆಸ್ ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಆನ್ ಮಾಡು ಅಂದರೆ ಅವಳು ವಿಡಿಯೋನೇ ಮಾಡ್ಕೊಂಡಿಲ್ಲ ಬಟ್ಟೆ ತಗೋತಾ ಇರೋ ಖುಷಿಗೆ. ಸೊ ಅಲ್ಲಿಂದ ಒಂದು ಅಂಗಡಿ ಸಿಂಪಲ್ಲಾಗಿ ತುಂಬ ಸ್ಲಿಪ್ಪರ್ಸ್ ಶೂಸ್ ಎಲ್ಲ ಇದೆ ಬರ್ಡೇಗೆ ಅಂತ ಹೇಳಿ ಒಂದು ಸಿಂಪಲ್ಲಾಗಿರೋದು ಒಂದು ತೆಕ್ಕೊಡೋಣ ಹಠ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ಬಂದಿದ್ದಂಥದ್ದು. ಅವರಪ್ಪ ಹೇಳ್ತಾ ಇದ್ರು ಅವಳು ಏನೇನು ಕೇಳ್ತಾ ಇದ್ದಾಳೆ ಎಲ್ಲ ಕೊಡಿಸೋ, ಅವಳಿಗೆ ಏನೇನು ಬೇಕು ಅದೆಲ್ಲ ಕೊಡಿಸೋ ಅಂತ ಅವರಪ್ಪ ನನಗೆ ಆರ್ಡ್ರು ಮಾಡಿದರು. ಸೊ ಹಾಗಾಗಿ ನೋಡಿದೆ, ನನಗಷ್ಟು ಯಾವುದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ, ಎಲ್ಲ ದೊಡ್ಡವರು ನಾವುಗಳು ಕಾಲೇಜ್ ಗೋಯಿಂಗ್ ಹುಡುಗಿರು ಹಾಕೊಳ್ಳೋಂಥದ್ದೇ ಇತ್ತು. ಬಟ್ ಸಿಂಪಲ್ಲಾಗಿ ಯಾವುದೋ ಒಂದು ಇಷ್ಟಪಟ್ಲು ಅದನ್ನೇ ತೆಕ್ಕೊಟ್ಟೆ. ನೋಡು ಸಾಕು, ಕರೆಕ್ಟ್ ಆಗಿದೆ, ಸರಿ ಇದೆಯಾ? ಎಷ್ಟು ಏನಕ್ಕಪ್ಪ 150 ಅಲ್ವಪ್ಪ 100 ಆದ್ರೂ ಬರಲ್ಲ ಈ ತರ ನೋಡಿ. ಈ ತರ ಬಗ್ಗೆ 150
ಸೊ ಚಪ್ಪಲೆಲ್ಲ ತಗೊಂಡಾದ್ಮೇಲೆ ಸತೀಶ್ ಏನೋ ದಿನಸಿ ತಗೋಬೇಕು ಅಂತ ದಿನಸಿ ಅಂಗಡಿಗೆ ಬಂದರು. ದಿನಸಿ ತಗೋತಾ ಇದ್ರು. ಪಪ್ಪ ನನಗೆ ಪೆನ್ಸ್ ಬೇಕು, ಪಪ್ಪ ನನ್ನ ಕೊಡೋಕ್ಕೆ ಚಾಕ್ಲೇಟ್ ಬೇಕು, ಪಪ್ಪ ನನ್ನ ಮ್ಯಾಮ್ಗೆಲ್ಲ ಅದು ಕೊಡಬೇಕು, ನನ್ನ ಸ್ಟೂಡೆಂಟ್ಸ್ಗೆ ಮಕ್ಳಿಗೆ ಇದು ಕೊಡಬೇಕು ಅಂತ ಒಂದೇ ಹಠ 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 ತುಂಬ ಹಠ ಮಾಡಿದ್ಲು. ಅವ್ರ ಅಪ್ಪ ಅವಳು ಏನು ಕೇಳಿಸ್ತಾಳೆ, ನನಗಂತೂ ಏನು ಫೋನ್ ಮಾಡಿಬಿಡು, ಅವಳು ಏನು ಕೇಳಿಸ್ತಾಳೆ ಅದನ್ನು ಕೊಡಿಸು ಅಂತ ಹೇಳಿದ್ರು. ಸೊ ಹಾಗಾಗಿ ಈಗ ಚಾಕ್ಲೇಟ್ ತೆಕ್ಕೊಡೋಣ ಅಂತ ಅಂಗಡಿಗೆ ಬಂದ್ವಿ. ಅಷ್ಟರಲ್ಲಿ ಅವರು ಪಕ್ಕ ದಿನಸಿ ತೆಗಿತಾ ಇದ್ರು, ನಾನು ಈ ಕಡೆ ಚಾಕ್ಲೇಟ್ ತೊಗೊಳಕ್ಕೆ ಅಂತ ಹೋದೆ. ಇವಳಿಗೆ ವಿಡಿಯೋ ಮಾಡು ಅಂತ ಕೊಟ್ಟರೆ ಇವಳು ಒಂದು ಅಂಗಡಿಗೆ ಹೋಗ್ತಾಳೆ, ಆ ಚಾಕ್ಲೇಟ್ ಇದೆಯಾ, ಈ ಚಾಕ್ಲೇಟ್ ಇದೆಯಾ, ಫಾರಿನ್ ಚಾಕ್ಲೇಟ್ ಇದೆಯಾ ಅಂತ. ಮೈಸೂರು ಸಂತೆಪೇಟೆಯಲ್ಲಿ ಯಾರಾದರೂ ಫಾರಿನ್ ಚಾಕ್ಲೇಟ್ ಮಾರ್ತಾರಾ ನಂಗೆ ಗೊತ್ತಿಲ್ಲ. ನೀವು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ, ಯಾವ ಅಂಗಡಿಲಾದರೂ ನೀವು ಫಾರಿನ್ ಚಾಕ್ಲೇಟ್ಸ್ ಇಟ್ಟಿದ್ರೆ ದಯವಿಟ್ಟು ನಂಗೆ ಕಮೆಂಟ್ ಮಾಡಿ. ಸೊ ಫೈನಲ್ ಇದು ಯಾವುದೋ ಒಂದು ತೋರಿಸಿದ್ರು, ಇದು ತುಂಬ ಚೆನ್ನಾಗಿದೆ ತೊಗೊಳ್ಳಿ ಅಂತ. ಅದು ಒಂದು ಟೇಸ್ಟಿಗೆ ಅಂತ ಈ ಸಿಗುತ್ತಾ ಕೊಡಿ ಅಂತ ಕೇಳಿದೆ. ತುಂಬ ಹೆವಿ ಸ್ವೀಟ್ ಇತ್ತು ಅನಿಸುತ್ತೆ ಅದು ನನಗೆ ತುಂಬ. ಅದು ಒಂದು ಪೀಸ್ಗೆ 10 rupees ಅಂತೆ. ಒಂದು ಬಾಕ್ಸ್ ತೊಗೊಂಡ್ರೆ 120 ಏನೋ ಇರುತ್ತಂತೆ, 1700 ಏನೋ ಆಗುತ್ತಂತೆ ಅಂತ ಹೇಳಿದ್ರು. ಆಮೇಲೆ ತುಂಬ ಸ್ವೀಟ್ 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 ಇತ್ತು, ನನಗದು ಟೇಸ್ಟ್ ಇಷ್ಟ ಆಗಲಿಲ್ಲ. ಸೊ 5-star ತೊಗೊಳ್ಳೋಣ ಅಂತ ಹೇಳಿದೆ. ಅದಕ್ಕಿಲ್ಲ, ಅವಳು ಅದೇ ಬೇಕು ಮಮ್ಮಿ ಅಂತಂದಳು. ಸೊ ನಾನು 5-star ತಗೋ ಅಂತ ಹೇಳಿದೆ. ಅವಳು ಇನ್ನೊಂದು ಮಾತೇ ಕೇಳೋಕ್ಕೆ ರೆಡಿ ಇಲ್ಲ ಫ್ರೆಂಡ್ಸ್. ಅವಳಿಗೆ ಯಾವುದು ಹಿಡ್ಕೊತಾಳೋ ಅದದ್ದೇ ಬೇಕು, 2 boxes ಬೇಕು, 3 boxes ಬೇಕು ಅಂತ. ಫೈನಲಿ ಅವಳು ಅವ್ರ ಅಪ್ಪನೇ ಹೇಳಿದ್ರಲ್ಲ ಅವಳು ಏನು ಕೇಳ್ತಾಳು ಕೊಡಿಸು ಅಂತ, ಹಾಗಾಗಿ ಕೇಳ್ಕೊಂಡು ಕೊಡ್ಸ್ಕೊಂಡು ಕರ್ಕೊಂಡ್ಬಂದೆ. ಮಗಳದಾದ್ರೆ ಮಿಕ್ಕಿದ ಕೆಲಸಕ್ಕೂ ಇರುತ್ತೆ ನೋಡ್ ಗುರುಮಿಲ್ಲಪ್ಪ. ಅಪ್ಪಾಜಿ ಒಂದ್ ಕಣ್ಣು ಬೆಣ್ಣೆ ಒಂದ್ ಕಣ್ಣು ಸುಣ್ಣ. ನೋಡ್ರ ಅಪ್ಪಾಜಿ ನೀವು ಹಿಂಗೇನಾ? ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ತರಕಾರಿ ಎಲ್ಲ ತೊಗೊಂಡು ಆನ್ ದ ವೇ ಬರುವಾಗ ಸರಸ್ವತಿಪುರಮಲ್ಲಿ ಸತೀಶ್ ಫ್ರೆಂಡ್ ಸುಧಾಕರ್ ಅಣ್ಣನ ಅಂಗಡಿಗೆ ಹೋದ್ವಿ. ನಮ್ಮ ಹುಡುಗರು ಆಲ್ರೆಡಿ ನಾವು ಹೋಗೋಕ್ಕಿಂತ ಮುಂಚೆ ಬಂದು ನಿಂತಿದ್ರು, ನಾವು ಬರೋದನ್ನೇ ಕಾಯ್ತಾ ಇದ್ರು. ಸೊ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ನಮಗೆ ಯಾವಾಗಲೂ ಹುಡುಗರು ಅಂತೀರಾ, ಅವನು ಇವನು ಅಂತೀರಾ ಅಂತ ಸುಮಾರು ಜನ ಕೇಳಿದ್ರಿ. ನಾವು ಸಲ್ಲಿಗೆ ಆಯಿತಾ, 15 ವರ್ಷದಿಂದ ನಾವೆಲ್ಲ ಒಂದೇ ಫ್ಯಾಮಿಲಿ ಮೆಂಬರ್ಸ್ ಅಂತ ಇರೋದು. ಸೊ ಹಾಗಾಗಿ ಸಲ್ಲಿಗೆಯಿಂದ ಅವನು ಇವನು ಹೋಗು ಬಾ ಅಂತ ಪ್ರೀತಿ ವಿಶ್ವಾಸದಿಂದ ಇರ್ತೀವಿ. ನನ್ನ ಮಗಳು ನೋಡಿ ಅವ್ರ ಜೊತೆ ಎಲ್ಲ ಹೊಡ್ಕೊಂಡು ಹೆಂಗೆ ಆಟ ಆಡ್ತಿರ್ತಾಳೆ. ನಾವೆಲ್ಲ ಭೇದ ಭಾವ ಯಾವತ್ತೂ ಮಾಡೋದಿಲ್ಲ. ಹೋಗಿದ ತಕ್ಷಣ ಸುಧಾಕರಣ ಏನು ತಿಂತೀರಾ ಅಕ್ಕ, ನೀವು ಬರೋದೇ ಅಪರೂಪ, ಏನು ತಿಂತೀರಾ ಹೇಳಿ ಅಂತ ಹಿಂಸೆ ಎತ್ತತಿದ್ರು. ನಾನು ಎಷ್ಟೇ ಬೇಡ ಅಂದರೂ ಅವ್ರು ಕೇಳೋದೇ ಇಲ್ಲ. ಮಶ್ರೂಮ್ ಕಬಾಬ್ ಮಾಡಿಕೊಟ್ರು, ಸಖತ್ತಾಗಿತ್ತು, ವಿತೌಟ್ ಎನಿ ಆ್ಯಡೆಡ್ ಕಲರ್ಸ್, ಏನು ಕಲರ್ಸ್ ಹಾಕ್ದೇರ. ನಮ್ಮ ಹುಡುಗರ ಜೊತೆ ಎಲ್ಲ ಶೇರ್ ಮಾಡಿ ಬಿಸಿ ಬಿಸಿ ಕಬಾಬ್ನ ಟೇಸ್ಟ್ ಮಾಡಿದೆ. ನಿಜಕ್ಕೂ ತುಂಬ ಚೆನ್ನಾಗಿತ್ತು. ಅವ್ರ ಹೋಟ್ಲಿಗೆ ಹೋದರೆ ನಮ್ಮನ್ನು ಯಾವುದೇ ರೀತಿ ಹಸ್ಕೊಂಡು ಹಂಗೆ ಕಳಿಸೋದೇ ಇಲ್ಲ. ಅವರು ಏನಾದರೂ ಕೊಟ್ಟು ತಿನ್ನಿಸಿ ಕಳಿಸ್ತಾರೆ. ಬಿಸಿ ಬಿಸಿ ಅಕ್ಕಿ ರೋಟಿ ಮತ್ತು ಕೂಟು ಗಟ್ಟಿ ಚಟ್ನಿ ಜೊತೆ ಅಕ್ಕಿ ರೊಟ್ಟಿ ಹಾಕ್ಕೊಟ್ರು. ಅಕ್ಕ ತಿನ್ನಿ ತಿನ್ನಿ ಅಂತ ನಾನು ಬೇಡ ಅಂದರೂ ಕೇಳಲಿಲ್ಲ, ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಹಾಕ್ಕೊಟ್ರು. ನನ್ನ ಮಗ ಟ್ಯೂಷನ್ ಮುಗಿಸ್ಕೊಂಡು ಬಂದು ಒಂದೇ ಸಮ ಕಾಲ್ ಮಾಡ್ತಿದ್ದ, ಮಮ್ಮಿ ಎಲ್ಲಿದ್ದೀರಾ, ನನ್ನ ಬಿಟ್ಟೋಗಿದ್ದೀರಾ ಅಂತ. ಆನ್ ದ ವೇ ಬರುವಾಗ ಅವನಿಗೆ ಚುರುಮುರಿ ತರಕಾರಿ ಸಲಾಡ್ ಕೂಡ ಕಟ್ಟಿಸ್ಕೊಂಬಂದಿದ್ವಿ. ಅವನ ಫೇವ್ರೆಟ್ ಚುರುಮುರಿ. ಸೊ ಕೈಕಾಲು ಮುಖ ತೊಳ್ಕೊಂಡು ತಿಂತಾ ಕೂತ್ಕೊಂಡಿದ್ದಾನೆ ಟಿ ವಿ ನೋಡಿಕೊಂಡು. ನಾನು ಬರ್ತಾ ಇದ್ದೆ ಮಮ್ಮಿ ಅಂತ ಹಠ ಮಾಡ್ತಾ ಇದ್ದ. ಸೊ ನಾವು ಅವಳಿಗೆ ಬಟ್ಟೆ ತರಕ್ಕೆ ಅಂತ ಹೋಗಿದ್ದು ಅಂತ ಹೇಳಿ ಸಮಾಧಾನ ಮಾಡಿ ಚಪಾತಿ ಮಾಡಿ ಕೊಟ್ಟು ಊಟ ತಿನ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆ ತನಕ ವಿಡಿಯೋ ನೋಡಿ, ಅನಿಸಿಕೆ ಅಭಿಪ್ರಾಯನ ಒಳ್ಳೆ ರೀತಿ ಹೇಳಿ ಅಂತ ಕೇಳ್ಕೊತಾ ಲವ್ ಯು ಜಾಸ್ತಿ. ದಿಸ್ ಇಸ್ ಶ್ವೇತಾ ಸೈನಿಂಗ್ ಆಫ್. ಬಾಯ್ ಬಾಯ್.